Dear students, practice grammar questions every day, practice extracts, underline important lines of prose and poetry, answer who, whom, pronouns, refers to, and special words, their synonyms and antonyms. Write memorization poem every day. Practice gist of prose and summary of poems. Answer profile, picture composition, story expansion, unseen passage, letters and essay, selecting one topic every day. All the best. ಇವರೆ ನಮಸ್ಕಾರ. ಇವಾಗ ನಾವು ಯಗ್ನಳ್ಳಿ ಹೈಸ್ಕೂಲಿಂದ ಬಂದಿದ್ದೀವಿ. ಈಗ ಕರೋನಾ ಸಂಬಂಧಪಟ್ಟಂಗೆ ನೀವು ಪೇಪರ್ಗಳಲ್ಲಿ ಮತ್ತೆ ಟಿವಿಗಳೆಲ್ಲ ಇದ್ರ ಬಗ್ಗೆ ಎಲ್ಲ ನೋಡಿರ್ತೀರಿ, ಮತ್ತೆ ನಿಮ್ಗೆ ಎಲ್ಲ ವಿಷಯ ಗೊತ್ತಿದೆ. ಇವಾಗ ಸರ್ಕಾರ ಇಲಾಖೆಯವರು ನಮ್ಮನ್ನ ಪೋಷಕರನ್ನ ಮಾತಾಡಿಸಿ ಅವರು ಯಾವ ರೀತಿ ಮಕ್ಕಳನ್ನ ಶಾಲೆ ಕಳಿಸ್ಬೇಕು ಅಂತಾರೆ, ಅವ್ರದ ಅಭಿಪ್ರಾಯ ಸಂಗ್ರಹ ಮಾಡಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಸರ್, ನಾನು ಬಿಜೆಪೂರು ಗ್ರಾಮದಲ್ಲಿ ಗುರುರಾಜ ಅಂತ ನಮ್ಮನ್ನು ಸೇರಿಸಿದ್ದೆ. ಅದರಿಂದ ಸರ್ ಆಗಸ್ಟ್ ವರೆಗೆ ಗಂಟ ಆ ಸ್ಕೂಲ್ ಮಾಡೋಕ್ಕಾಗಲ್ಲ ಸರ್, ಆಗಸ್ಟ್ ಗಂಟ. ಮತ್ತೆ ಆಗಸ್ಟ್ ಗಂಟ ಮೇಲೆ ಮಾಡಿದ್ರು ಕೂಡ ಒಂದು ದಿನಕ್ಕೆ ಎರಡು ಸಾರಿ ಮಾಡಿ, ಯಾಕಂದ್ರೆ ಒಂದು ದಿನ ಬಿಟ್ಟು ಒಂದಿನ ಡೇಟ್ ಇದಾಗುತ್ತೆ, ಅದರಿಂದ ಎರಡು ಸಾರಿ ಮಾಡಿ ಅಂತ ಮಾಡಿ ಸರ್. ನಾವು ಮಕ್ಕಳು ವಿದ್ಯೆನೇ ಮುಖ್ಯ ಮೇನು, ಅದಕ್ಕೆ ಮಾಡಲೇಬೇಕು ಅಂತ ಅಂತವ ಮಾಡಿ ಜೋಪಾನವಾಗಿ ನಾವು ಮಾಸ್ ಹಾಕಿ ಮತ್ತು ಆರೋಗ್ಯವಾಗಿ ಎಲ್ಲ ಕ್ಲೀನಾಗಿ ಕಳಿಸ್ತೀವಿ ಸರ್. ನಮ್ಮ ತಾಯಿ ತಾಂಡವರು ವಿದ್ಯಾವಂತರಾದ್ರೆ ಹೇಳ್ಕೊಡ್ತೀವಿ, ನೀವು ವಿದ್ಯೆ ಇನ್ನೂ ಕಡಿಮೆ, ಮನೇಲೇ ನಿಮ್ಮ ಮಕ್ಕಳು ಬುದ್ಧಿ ಕಳಿಸಿ, ಇನ್ನು ಆರೋಗ್ಯ ಮುಖ್ಯ ಹೊರತು ಸ್ಕೂಲ್ಗಾದ್ರೂ ಅನುಮತಿ ಚೆನ್ನಾಗಿರಲ್ಲ. ಎಷ್ಟು ಬುದ್ಧಿವಂತರ ಅಷ್ಟು ಒಳ್ಳೇದು ಅಂತ ಹೇಳ್ತೀವಿ. ತೊಂದರೆ ಆಗುತ್ತೆ, ಒಬ್ಬರಿಂದ ಒಬ್ರು ಕೆಮ್ಮು ಇರುತ್ತೆ, ಒಬ್ಬರಿಗೆ ಇನ್ನೊಂದು ತರ ಜ್ವರ ಇರುತ್ತೆ, ಅದರಿಂದ ಯಾವ್ದೇ ತರ ಪ್ರವಾಸಕ್ಕರು ಕಳಿಸ್ಬಾರ್ದು ಅಂತಿರಲಿಲ್ಲ, ನಾಳೆಯಿಂದಾನೆ ಕಳಿಸ್ತಾರೆ. ಆದ್ರೆ ಮಕ್ಕಳಿಗೆ ಹೆಚ್ಚು ಕಮ್ಮಿ ಆದ್ರೆ ಜವಾಬ್ದಾರಿ ಯಾರು ಅಂತ ಮಾಡಿ